72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಧಾನ ಪರಿಷತ್ ಸದಸ್ಯರು ನನ್ನ ಸಂಮಿತ್ರರಾದಂತ ಚಿದಾನಂದ ಗೌಡ್ರೆ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಮಮತಾ ಮೇಡಮ್ ಅವರೇ ರೇಷ್ಮೆ ಮಂಡಳಿ ಅಧ್ಯಕ್ಷರಾದಂತ ಎಸ್ ಆರ್ ಗೌಡ್ರೆ ನಾರು ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂತ ನಮ್ಮ ಬಿ ಕೆ ಮಂಜಣ್ಣ ಅವರೇ ಜಿಲ್ಲಾ ಪರಿಷತ್ ಸದಸ್ಯರಾದಂತ ಜಯಪ್ರಕಾಶ್ ಅವರೇ ಇಲ್ಲಿ ನೆರೆದಿರುವ ತಾಲೂಕು ವೈದ್ಯಾಧಿಕಾರಿ ಅಧಿಕಾರಿಗಳಾದಂತ ರಹಮಾನ್ ಅವರೇ ಮಂಜುನಾಥ್ ಅವರೇ ಡಿ ಎಂ ಗೌಡ್ರೆ ಶ್ರೀನಾಥ್ ಅವರೇ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರೇ ಶಿಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಸಿರಾನಗರದ ಎಲ್ಲ ನಾಗರಿಕರು ಸ್ವತಂತ್ರ ಅಂತಕಂತದ್ದು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರು ನಮ್ಮೆಲ್ಲರಿಗೂ ಕೊಟ್ಟಂತ ಒಂದು ಅಮೂಲ್ಯವಾದ ಒಂದು ಕೊಡುಗೆ ಈ ಸ್ವತಂತ್ರ ಅಂತಕಂತದ್ದು ನಾವು ಏನು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಅಥವಾ ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ನಾವು ಏನು ಅನುಭವಿಸ್ತಾ ಇದೀವಿ ಇವತ್ತು ನಮ್ಮ ಪೂರ್ವಜರು ನಮಗೆ ಬಿಟ್ಟೋದಂತ ಒಂದು ಮಹಾನ್ ಕೊಡುಗೆ ಇವತ್ತು ಪ್ರಜಾಪ್ರಭುತ್ವ ಒಂದು ಶಿಖರ ಆದ್ರೆ ಆ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡಿಯುವ ತಳಪಾತ ಒಂದು ಬುನಾದಿ ಅಂತ ಹೇಳಬೇಕು ಬುನಾದಿ ನಮ್ಮ ಸಂವಿಧಾನ ಅಂತ ಹೇಳಿಕೆ ನಾನು ಬಯಸ್ತೇನೆ ಯಾಕಂತ ಹೇಳಿದ್ರೆ ಸಂವಿಧಾನ ನಾವು ಪ್ರತಿ ದಿನನೂ ಕೂಡ ನಾವು ಮಾಡತಕ್ಕಂತ ಕರ್ತವ್ಯದಲ್ಲಿ ಸಂವಿಧಾನದ ಚೌಕಟ್ಟು ಇರುತ್ತೆ ನಾವು 1950ನೇ ಇಸವಿ ಜನವರಿ 26 ರಂದು ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನ ಆದರೆ ಈ ಸರ್ವಿಸ್ ಸಂವಿಧಾನಕ್ಕೆ ಬಹಳ ಒಂದು ಸುದೀರ್ಘ ಇತಿಹಾಸ ಇದೆ ತಮ್ಮೆಲ್ಲರಿಗೂ ತಿಳಿದಂಗೆ ಕ್ರಿಸ್ತ ಶಕ 1600ನೇ ಇಸವಿನಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬರ್ತಾರೆ ವ್ಯಾಪಾರಕ್ಕೆ ಅಂತ ಹೇಳಿಬಿಟ್ಟು ಸಾರ್ವಭೌಮತ್ವವನ್ನು ಈ ಒಂದು ದೇಶದಲ್ಲಿ ಸ್ಥಾಪಿಸಿ ಇಲ್ಲಿರ್ತಕ್ಕಂಥ ಚಕ್ರವರ್ತಿಗಳು ಮತ್ತು ಏನು ಒಡೆತನ ಇರುತ್ತೆ ರಾಜರು ಒಡೆತನ ಅವರ ಮನಸ್ಸಲ್ಲಿ ಅವರು ಒಂದು ವೈಮನಸ್ಸವನ್ನು ತಂದು ಬಿರುಕನ್ನು ತಂದು ನಮ್ಮನ್ನು ಆಡಲಿಕ್ಕೆ ಶುರು ಮಾಡ್ತಾರೆ 1857ರಲ್ಲಿ ಪ್ರಪ್ರಥಮ ಒಂದು ಸಂಘರ್ಷ ಆಗುತ್ತೆ ಸ್ವತಂತ್ರ ಹೋರಾಟ ಸಂಘರ್ಷ ಬ್ರಿಟಿಷರ ವಿರುದ್ಧ ತದನಂತರ ಅನೇಕ ಚಳವಳಿಗಳು ಹೋರಾಟಗಳು ನಡೀತಾ ಬರ್ತವೆ ಭಾರತೀಯರು ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು ನಮ್ಮ ಹಕ್ಕು ಏನು ಭಾರತೀಯರಿಗೆ ಸಿಗಬೇಕಾಗಿದೆ ನಮ್ಮ ಸ್ವಾತಂತ್ರ್ಯ ಏನು ಸಿಗಬೇಕಾಗಿದೆ ಅದು ನಮಗೆ ತಲುಪಿಸಬೇಕು ಅಂತಕ್ಕಂಥ ಅನೇಕ ಹೋರಾಟಗಳು ಚಳವಳಿಗಳು ಈ ದೇಶದಲ್ಲಿ ನಡ್ಕೊಂಡು ಬರ್ತವೆ 1909ನೇ ಇಸವಿನಲ್ಲಿ ಮಾಂಟೆಗುಮರಿ ಸುಧಾರಣಾ ಕಾಯ್ದೆ ಅಂತ ಹೇಳಿಬಿಟ್ಟು ಬ್ರಿಟಿಷರು ಅಸ್ತಿತ್ವಕ್ಕೆ ತರ್ತಾರೆ ಆದರೆ ಅದು ಕೇವಲ ಒಂದು ಬ್ರಿಟಿಷ್ ಸರ್ಕಾರದ ಒಂದು ಕೇಂದ್ರೀಕೃತವಾಗಿರುವ ಒಂದು ಸುಧಾರಣೆ ಆಗಿರುತ್ತೆ ಹೊರತು ಭಾರತೀಯರಿಗೆ ಯಾವ ಹಕ್ಕುವನ್ನು ಕೊಡ್ತಕ್ಕಂಥ ಒಂದು ಸುಧಾರಣೆ ಆಗಿರಲ್ಲ ಅವರು ನಂತರ 1919ನೇ ಇಸವಿನಲ್ಲಿ ಮಾಂಟೆಗು ಸುಧಾರಣೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಭಾರತೀಯರಿಗೆ ಏನು ಸ್ವಾತಂತ್ರ್ಯ ಕೇಳ್ತಾ ಇದ್ರು ಏನು ಹಕ್ಕನ್ನು ಪ್ರತಿಪಾದಿಸುವ ಒಂದೇ ಒಂದು ಅಂಶವೂ ಕೂಡ ಅದರಲ್ಲಿ ಇರಲ್ಲ ಆ ಸಮಯದಲ್ಲಿ ಬ್ರಿಟಿಷರು ಒಂದು ಆಶ್ವಾಸನೆ ಕೊಡ್ತಾರೆ ತಾವು ಭಾರತೀಯರು ಒಂದನೇ ಮಹಾಯುದ್ಧ ಏನು ಸಮಯದಲ್ಲಿ ನಡೀತಾ ಇತ್ತು ಅದರಲ್ಲಿ ಸಹಕಾರ ಕೊಡಿ ತಮಗೆ ಸಂಪೂರ್ಣವಾದಂತಹ ಒಂದು ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಮ್ಮ ಭಾರತೀಯರ ಸ್ವಾತಂತ್ರ್ಯಕಾರರು ಹೋರಾಟಗಾರರು ಚಳವಳಿಗಾರರು ಏನು ಸಮಯದಲ್ಲಿ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ ಯುದ್ಧ ಮುಗಿಯುತ್ತೆ ಒಂದನೇ ಮಹಾಯುದ್ಧ ಮುಗಿಯುತ್ತೆ ಬ್ರಿಟಿಷರು 1927ರಲ್ಲಿ ಸೈಮನ್ ಕಮಿಷನ್ ಅಂತ ಹೇಳಿಬಿಟ್ಟು ಒಂದು ಕಮಿಷನ್ ನೇಮಕ ಮಾಡ್ತಾರೆ ಅದು ಕೂಡ ವಿಫಲವಾಗುತ್ತೆ ಯಾಕಂತ ಹೇಳಿದ್ರೆ ಭಾರತೀಯರನ್ನು ಪ್ರತಿನಿಧಿಸತಕ್ಕಂಥ ಒಬ್ಬ ಭಾರತೀಯನು ಕೂಡ ಆ ಕಮಿಷನ್ ಅಲ್ಲಿ ಇರೋದಿಲ್ಲ ತದನಂತರ ಚಿದಾನಂದ ಗೌಡರು ಹೇಳಿದಂಗೆ 1935ನೇ ಇಸವಿನಲ್ಲಿ ಬ್ರಿಟಿಷರು ಖಂಡಿತವಾಗ್ಲೂ ನಮಗೆ ಯಾವುದೇ ಹಕ್ಕುಗಳನ್ನು ಕೊಡಲ್ಲ ನಮ್ಮ ಏನು ನಮ್ಮ ಸ್ವಾತಂತ್ರ್ಯ ಸಿಗಬೇಕಾಗಿದೆ ನಮ್ಮ ಆಡಳಿತಾತ್ಮಕವಾಗಿ ನಾವೇನು ಈ ದೇಶದಲ್ಲಿ ನಾವು ಅಧಿಕಾರವನ್ನು ಚಲಾಯಿಸಬೇಕಾಗಿದೆ ಎಂದು ಬ್ರಿಟಿಷರು ಖಂಡಿತವಾಗ್ಲೂ ನಮಗೆ ಕೊಡಲ್ಲ ಅಂತಕ್ಕಂಥ ನಿರ್ಧಾರ ಮಾಡಿ 1930ನೇ ಇಸವಿ ಜನವರಿ 26ನೇ ದಿನದಂದು ಅಂದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಾವೇಶ ನಡೆದು ಬ್ರಿಟಿಷರಿಂದ ನಮಗೆ ಸಂಪೂರ್ಣವಾದ ಒಂದು ಸ್ವರಾಜ್ಯ ಬೇಕು ಪೂರ್ಣ ಸ್ವರಾಜ್ಯ ಬೇಕು ಅಂತಕ್ಕಂಥ ಒಂದು ನಿಲುವಳಿಯನ್ನು ಪ್ರಸ್ತಾಪನೆ ಮಾಡ್ತಾರೆ ಆದ್ದರಿಂದ 1935 ಇಸವಿನಲ್ಲಿ 26ನೇ ಜನವರಿಯಂದು ಬಂದಂತಹ ಒಂದು ನಿರ್ಣಯದಿಂದ ಇವತ್ತು 1950ನೇ ಇಸವಿ ಜನವರಿ 26ರಂದು ನಮಗೆ
ಸಂವಿಧಾನ ಗಣರಾಜ್ಯೋತ್ಸವ ದಿನ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ. 1930ರ ನಂತರ ಇರ್ವಿನ್ ಗಾಂಧಿ ಪ್ಯಾಕ್ಟ್ ಇರುತ್ತೆ, ಸಂಧಾನ ಇರುತ್ತೆ, ಅದು ಮುರಿದು ಬರುತ್ತೆ. ತದನಂತರ ಅನೇಕ ಬಲಿದಾನಗಳಾಗ್ತವೆ. ಸರ್ದಾರ್ ಭಗತ್ ಸಿಂಗ್ ಅವರಿರ್ಬೋದು, ಅಥವಾ ಜತೀಂದ್ರನಾಥ್ ದಾಸ್ ಇರ್ಬೋದು, ಅಥವಾ ಭಕ್ತೇಶ್ವರ್ ದತ್ ಅಂತ ಬಹಳ ಇವರೆಲ್ಲ ಈ ಒಂದು ಹಕ್ಕುಗಳು ಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಹೋರಾಟ ಮಾಡ್ತಾರೆ. ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಂದು ಹಕ್ಕುಗಳು ಏನು ನಮ್ಗೆ ಸಿಗ್ತಾ ಇದೆ ಇವತ್ತು, ಪ್ರತಿಯೊಂದು ಹಕ್ಕಿಗಳಿಗೆ ನೂರಾರು ವರ್ಷದ ಹೋರಾಟ, ನೂರಾರು ವರ್ಷದ ಇತಿಹಾಸ ಇದೆ. ನಾವು ಬಹಳ ಸಹಜವಾಗಿ ಇದನ್ನು ಅನುಭವಿಸ್ತಾ ಇದ್ದೀವಿ. ಆದ್ರೆ ಇದ್ರ ಹಿಂದೆ ಒಂದು ತ್ಯಾಗ ಬಲಿದಾನ ಇದೆ ಅಂತಕ್ಕಂಥದ್ದು ನಾವು ಯಾವತ್ತು ಮರಿಬಾರ್ದು. 1935ನೇ ಇಸ್ವಿಯಲ್ಲಿ ಇಂಡಿಯನ್ ಗವರ್ಮೆಂಟ್ ಆಕ್ಟ್ ಅಂತ ಹೇಳ್ಬಿಟ್ಟು ಬ್ರಿಟಿಷ್ ಅವ್ರು ತರ್ತಾರೆ. ಅದರಲ್ಲಿ ಕೇವಲ ಮತದಾನದ ಹಕ್ಕು ಕೇವಲ 10% ಮಾತ್ರ ಬ್ರಿಟಿಷರು ಬಾರಿ ತೆರಿಗೆ ಕೊಡ್ತಾರೆ. ಇವತ್ತು 100% ಮತದಾನ ಸಂಪೂರ್ಣ ಹಕ್ಕು ಕೊಟ್ಟರೂ ಇವತ್ತು ನಗರ ಪ್ರದೇಶಗಳಲ್ಲಿ ಬಂದು ಮತಯಾಚನೆ ಮಾಡೋದಿಲ್ಲ, ಮತದಾನ ಮಾಡೋದಿಲ್ಲ. ಇವತ್ತು ಆ ಒಂದು ದಿನ 10% ಕೊಟ್ಟಕ್ಕೆ ಒಂದು ಉಗ್ರ ಹೋರಾಟ ನಡೆಯುತ್ತೆ 1935ನೇ ಇಸ್ವಿನಲ್ಲಿ. ತದನಂತರ 1942ನೇ ಇಸ್ವಿನಲ್ಲಿ ಇದು ಬ್ರಿಟಿಷರಿಂದ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪೂರ್ಣ ಪ್ರಮಾಣದ ಹೋರಾಟ ಮಹಾತ್ಮ ಗಾಂಧಿಯವರಿಗೆ ಒಂದು ಕರೆ ಕೊಡ್ತಾರೆ. ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಚಳವಳಿಗೆ ಒಂದು ಚಾಲನೆಯನ್ನು ಕೊಡ್ತಾರೆ. ಅದರ ನಂತರ 1945ನೇ ಇಸ್ವಿನಲ್ಲಿ ಸಂಪುಟ ಸಭೆ ಸೇರಿ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಸ್ತಾವನೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕಳಿಸ್ತಾರೆ. ಅದಾದ ನಂತರ 1947ರಲ್ಲಿ ಆಗಸ್ಟ್ 15ರಂದು ನಮ್ಗೆ ಸ್ವಾತಂತ್ರ್ಯ ಬರುತ್ತೆ. ಸ್ವಾತಂತ್ರ್ಯ ಬಂದರೂ ಕೂಡ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲ್ಲ ನಮಗೆ. ಏನು 1935ನೇ ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಇತ್ತು, ಅದರಲ್ಲಿ ಕೆಲವಾರು ತಿದ್ದುಪಡಿಗಳನ್ನು ತಂದು ಆಡಳಿತ ಮಾಡಲಿಕ್ಕೆ ಅಂದ್ರೆ ಸಂವಿಧಾನ ಶಾಸನ ಸಭೆ ಶುರು ಮಾಡುತ್ತೆ. ಆದ್ರೆ ಸಂವಿಧಾನ ನಮ್ಗೆ ಬೇಕು ಅಂತಕ್ಕಂತ ಒಂದು ನಿರ್ಣಯವನ್ನು ಮಾಡಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಹೆಚ್ ಎಲ್ ಮುಖರ್ಜಿ ನಮ್ಮ ಕಿಂಗಲ್ ಹನುಮಂತೇಂದ್ರವರು ಕೂಡ ಸದಸ್ಯರು. ಅದಕ್ಕೆ ಈ ಒಂದು ಅನೇಕ ಸದಸ್ಯರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಒಂದು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಇವತ್ತು ಆಧುನಿಕ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿ ಅಧ್ಯಕ್ಷರನ್ನು ಮಾಡ್ತಾರೆ. ಮಾಡಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಕೇವಲ ಸ್ವತಂತ್ರ ಬಂದು 3 ತಿಂಗಳಿಗೆ ಸಂವಿಧಾನವನ್ನು ಭಾರತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನೀಡ್ತಾರೆ. ಕೇವಲ 3 ತಿಂಗಳಲ್ಲಿ ನೀಡ್ತಾರೆ. ಆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ತಮ್ಮ ನೈಜ ಜೀವನದಲ್ಲಿ ಮತ್ತೆ ಸಾರ್ವಜನಿಕರು ನಮ್ಮ ದೇಶದಲ್ಲಿ ಏನ್ ಕಷ್ಟ ಎದುರಿಸ್ತಿದ್ರು ಅದಕ್ಕೆಲ್ಲದಕ್ಕೂ ಪರಿಹಾರಗಳನ್ನು ಹುಡುಕೊಂಡು ಹೋಗ್ತಾರೆ. ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳು ಏನಿದಾವೆ, ಅಂಬೇಡ್ಕರ್ ಅವರ ನೈಜ ಜೀವನದಲ್ಲಿ ಪಟ್ಟ ಕಷ್ಟಗಳು ಮತ್ತೆ ಇತರೆ ಸಾರ್ವಜನಿಕರು ನಮ್ಮ ದೇಶದಲ್ಲಿ ಪಡ್ತಿರುವ ಕಷ್ಟಗಳಿಗೆ ಒಂದು ಪರಿಹಾರ ಹುಡುಕೊಂಡು ಹೋಗಿ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಸಂವಿಧಾನ ಅನೇಕ ಬಾರಿ ಆಶನ ಅಲ್ಲಿನ ಶಾಸನ ಸಭೆ ಅನೇಕ ಬಾರಿ ಸುಮಾರು 166 ಬಾರಿ ಸೇರಿ 1949ನೇ ಇಸ್ವಿ ನವೆಂಬರ್ 26ರಂದು ಅದನ್ನು ಅನುಮೋದನೆ ನೀಡುತ್ತೆ. ಅದರ ನಂತರ 1950ನೇ ಇಸ್ವಿ ಜನವರಿ 26ರಂದು ನಮಗೆ ಸಂಪೂರ್ಣವಾದ ಒಂದು ಸಂವಿಧಾನ ಸಿಕ್ಕಿ ಗಣರಾಜ್ಯ ಆಗುತ್ತೆ ನಮ್ಮ ದೇಶ. ಅಂದಿನ ದಿನ 1950ನೇ ಜನವರಿ 26ರಂದು ಬಂದಂತಹ ಒಂದು ಸಂವಿಧಾನ ಅಸ್ತಿತ್ವಕ್ಕೆ ಬಂದಂತಹ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನ ಆಚರಣೆ ಮಾಡ್ತೀವಿ. ಆದರೆ ಪ್ರತಿಯೊಂದು ಹಕ್ಕುಗಳನ್ನು ಕೂಡ ಪ್ರತಿಯೊಂದು ಕರ್ತವ್ಯಗಳು ಕೂಡ ನಮ್ಮ ದೇಶದ ಒಂದು ಭಾವೈಕ್ಯತೆ, ಒಂದು ಭಾವನೆಗಳು, ನಮ್ಮ ಹೋರಾಟಗಳು, ನಮ್ಮ ಹಿಂದಿನ ಹೋರಾಟಗಳು, ಚಳುವಳಿಗಾರರು ಏನು ಶ್ರಮ ಪರಿಶ್ರಮ ವಹಿಸಲು ಅದೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಕಾಣ್ಬೋದಾಗಿದೆ. ಇವತ್ತು ಆ ಸಮಯದಲ್ಲಿ ಸುಮಾರು 200 ಪ್ರತಿಗಳನ್ನು ಮಾಡ್ತಾರೆ. ಎಲ್ಲ ಲಿಖಿತ, ಕೈ ಬರಹದಿಂದ ಲಿಖಿತ, ಏನು 100 ಪ್ರತಿಗಳಲ್ಲಿ 100 ಪ್ರತಿಗಳು ಇಂಗ್ಲಿಷಲ್ಲಿ, 100 ಪ್ರತಿಗಳಲ್ಲಿ ಹಿಂದಿನಲ್ಲಿ ಮಾಡ್ತಾರೆ. ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೇವೆ. ಇವತ್ತಿನ ದಿನ ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ಗೌರವ ಕೊಡಬೇಕಾಗಿದೆ. ಸಂವಿಧಾನದನ್ನ ಯಾರು ಕೂಡ ನಿಂದನೆ ಮಾಡಬಾರ್ದು. ಸಂವಿಧಾನದ ತಿದ್ದುಪಡಿಗಳು ಏನಾದ್ರು ಕೆಲವಾರು ಬರಬೇಕಾಗಿದ್ರೆ ಕೂಡ ಅವನ್ನೆಲ್ಲರೂ ಕೂಡ ಶಾಂತಿಯುತವಾಗಿ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಮಾಡಿ ನಮ್ಮ ಹಕ್ಕುಗಳನ್ನು ನಾವು ತೆಗೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳಿದ್ದಾವೆ. ಒಂದು ವಿಶ್ವದ ಒಂದು ಇತಿಹಾಸ ತಗೊಂಡ್ರೆ ಯಾವ ರಾಷ್ಟ್ರಗಳು ತಮ್ಮಲ್ಲಿ ಒಂದು ಅತಿಯಾದ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದು ಇವತ್ತು ಅಂತ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರವಾಗಿ ಇವತ್ತು ನಮ್ಮ ಪ್ರಪಂಚದಲ್ಲಿ ಹೊರಹೊಮ್ಮಿವೆ. ಆದ್ರೆ ರಾಷ್ಟ್ರಗಳ ಇತಿಹಾಸ ತಗೊಂಡ್ರೆ ವ್ಯಕ್ತಿಗಳು ಬರ್ತಾರೆ. ರಾಷ್ಟ್ರಗಳ ಇತಿಹಾಸ ಅಂತ ಹೇಳಿದ್ರೆ ಆ ರಾಷ್ಟ್ರದಲ್ಲಿ ಇದ್ದಂತ ಲಕ್ಷಾಂತರ ಜನ ವ್ಯಕ್ತಿಗಳ ಇತಿಹಾಸ ಅಲ್ಲ. ಆ ರಾಷ್ಟ್ರಗಳಲ್ಲಿ ಬಾಳಿ ಬದುಕಿ ಆ ದೇಶದ ದಿಕ್ಕನ್ನೇ ಬದಲಾಯಿಸಿದ ಕೆಲವೇ ಕೆಲವು ವ್ಯಕ್ತಿಗಳ ಇತಿಹಾಸ ಅಂತ ಇತಿಹಾಸ ಕೊಟ್ಟಂತ ಮಹನೀಯರು, ಮಹಾನ್ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ಅವತ್ತೆಲ್ಲರನ್ನ ಇವತ್ತೆಲ್ಲರನ್ನ ಅವ್ರನ್ನ ನಾವು ಸ್ಮರಿಸಬೇಕಾಗಿದೆ. ಈ ಒಂದು
ಗಣರಾಜ್ಯೋತ್ಸವ ದಿನದಂದು ಅವರಿಗೆಲ್ಲರಿಗೂ ಕೂಡ ನಾವು ಭಕ್ತಿಪೂರ್ವಕ ಕೃತಜ್ಞತೆಗಳು ಸಮರ್ಪಣೆಯನ್ನು ಮಾಡಬೇಕಾಗಿದೆ. ಇವತ್ತು ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಸ್ವತಂತ್ರ ಏನು ನಮಗೆ ಸಿಕ್ಕಿದೆ, ಸಂವಿಧಾನದ ಅಡಿಯಲ್ಲಿ ರಕ್ಷಣೆ ಏನು ಸಿಕ್ಕಿದೆ, ಅದನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಬರಮಾಡಿಕೊಂಡು ನನ್ನನ್ನು ಅಧ್ಯಕ್ಷತೆ ವಹಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ತಾಪ ಆಡಳಿತ ಮತ್ತೆ ಇತರ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತೆ ನನ್ನ ಸ್ನೇಹಿತರು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.